ಹನುಮಂತ ಅಂತ ಸರ್, ನಮ್ದು ತಾಲೂಕು ಮಾನ್ಯ ಜಿಲ್ಲಾ ರಾಯಚೂರು. ನಾವು ಈ ಸದಸ್ಯ ಆಯೋಗ ಜಾರಿ ಮಾಡಲೇಬೇಕು. ಮಾಡ್ಲಿಕ್ಕಪ್ಪ ಅಂತಂದ್ರೆ ನಮ್ಗೆ ಭಾರಿ ಕಷ್ಟ ನಮ್ಗೆ ಆಗ್ತೈತೆ. ನಾವು ಹೆಂಡ್ರು ಮಕ್ಕಳು ತಿರುಪಿ ತಗೋಬೇಕಾಗ್ತೈತೆ. ಸದಸ್ಯ ಜಾರಿಗೆ ಮಾಡಿದ್ರಪ್ಪ ಅಂದ್ರೆ ನಮ್ಮ ಜನರಿಗೆ ಸ್ವಲ್ಪ ಅನುಕೂಲ ಆಗ್ತೈತೆ. ಈಗಪ್ಪ ನಮ್ಮ ಹುಡುಗರು ಸಾರಿ ಹೋಗ್ಲಿಕ್ಕಪ್ಪ ಸಾರಿ ಹೋಗ್ತದವ ಅವು ಏನು ಬರತಕ್ಕಂಥ ನಮಗೆ ಸೌಲಭ್ಯ ಸಿಗಂಗಿಲ್ಲ. ನಾನು ಮೂವರು ಹೆಣ್ಮಕ್ಕಳಿದ್ದಾರೆ ನನಗೆ. ನನಗೆ ಈ ಸೌಲಭ್ಯ ಸಿಕ್ಕ್ರಪ್ಪ ಅಂದ್ರೆ ನನ್ನ ಮೂವರು ಹೆಣ್ಮಕ್ಳಿಗೆ ಸೌಲಭ್ಯ ಸಿಕ್ಕರೆ ನಾವು ಸ್ವಲ್ಪ ಖುಷಿ ಪಡ್ತೀವಿ. ಹೌದಲ್ಲ ಸರ್? ಹೌದು, ನಾವು ಖುಷಿ ಪಡ್ತೀವಿ. ನಮ್ಮ ಸದಾಶಿವ ಆಯೋಗ ಜಾರಿಗೆ ಮಾಡಲೇಬೇಕು. ಮಾಡ್ಲಿಕ್ಕಪ್ಪ ಮುಂದೆ ಹೋರಾಟ ಮುಂದೆ ಬರಲೇಬೇಕು. ನಮ್ಮ ಹೋರಾಟ 30 ವರ್ಷದಿಂದ ಮಾತಾಡ್ತಿದ್ದೀವಿ. ನಾವು ಹೋರಾಟ ಮಾಡಕ್ಕೀವಿ, ಆಗೋಲ್ತು. ಇವಾಗ ನೋಡು, ಈ ಜಾರಿಗೆ ಆಗ್ತೈತೆ ಆಗ್ಲಿಕ್ಕೆ ಆಗ್ತೈತೋ ಏನು ಮಾಡ್ತೋ ಗೊತ್ತಿಲ್ಲ. ಆದ್ರಪ್ಪ ಅಂತಂದ್ರೆ ಬೇಸು ಆಲ್ಕಪ್ಪ ಮತ್ತೆ ಮುಂದೆ ಹೋರಾಟ ಮಾಡಲೇಬೇಕು. ನಾವು ಮಾಡೇ ಮಾಡ್ತೀವಿ. ನಾವು ಸರ್ಕಾರ ಬಗ್ಗೆ ಏನು ಕಾಜಿ ಇಲ್ಲ ರೀ, ಬಡವ್ರ ಕಾಜಿನೇ ಇಲ್ಲ ಸರ್ಕಾರ. ನಮಗೇನೋ ಒಂದು ತುತ್ತು ಕೂಲಿಲ್ಲ, ಪಗಾರ ಹೆಚ್ಚಿಗೆ ಕೊಡಂಗಿಲ್ಲ. ಏನ್ರಿ, ಯಾರು ಕೂಲಿ ಕೆಲಸಕ್ಕೆ ಹೋದ್ರೆ 100 ರೂಪಾಯಿ 150 ರೂಪಾಯಿ ಕೂಲಿ ಕೊಡ್ತಾರೆ. ನಮ್ಗೆ ಒಟ್ಟಿ ಜೀವನ ಏನಾಗ್ತೈತೆ? ನಮ್ಗೆ ಆಗ್ತೈತೆ ಬಟ್ಟೆ ಬಾಡಿಗೆ ಏನು ದುಡಿಬೇಕು? ನಾವು ಹೆಂಡ್ರ ಮಕ್ಳು ಎಲ್ಲಿ ಸಾಕ್ಬೇಕು? 150 ರೂಪಾಯಿ ಕೊಡ್ತಾರೆ ಸಾಯಂಕಾಲ 8 ಗಂಟೆಯಿಂದ ಹಿಡಿದು 6 ಗಂಟೆ ತನಕ ಕೆಲಸ ಮಾಡ್ಬೇಕು. ಬದೇ 150 ರೂಪಾಯಿ ಕೊಡ್ತಾರೆ ಹೆಣ್ಮಕ್ಳಿಗೆ. ಸಾಯಂಕಾಲ ಹೋದ್ರಪ್ಪ ಅಂದ್ರೆ 100 ರೂಪಾಯಿ ಕೂಲಿ ಕೊಡ್ತಾರೆ. ಅದೇನು ವರ್ಕೌಟ್ ಆಗ್ತದೆ? ಭಾಳ ಮಿಸ್ ಹಾಕಿ ಜಾರಿಗೆ ಆದ್ರೆ ನಮಗೆ ಅನುಕೂಲ ಆಗ್ತದೆ. ನಮ್ಗೆ ಎಲ್ಲರೂ ಬದುಕ್ತೀವಿ. ನಾವು ಮಾದಿಗರು ಎಲ್ಲರ ಬದುಕ್ತೀವಿ. ನಾವು 25 ವರ್ಷದಿಂದ ನಾವು ಮಾಡ್ತಾನೆ ಇದ್ವಿ. 25 ವರ್ಷದಿಂದಲೇ ಮಾಡ್ತಾನೇ ಇದ್ದಾರೆ. ಇನ್ನಿದ್ವರೆಗಾದ್ರೆ ನಮ್ಗೆ ಅದ್ರ ಮೀಸಲಾತಿ ಜಾರಿಗೆ ಆಗಿಲ್ಲ. ಇವಾಗ ಜಾರಿಗೆ ಆಗಲೇಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಊರಿಂದ ಬಂದಿದ್ರಿ ಅಣ್ಣ? ರಾಯಚೂರು. ಎಷ್ಟು ಜನ ಬಂದಿದ್ರಿ? ನಾವೊಂದು ಬಸ್ಸಲ್ಲಿ ಮಾತ್ರ ಬಂದಿರೋದು. ಒಂದು ಭಾಳ ಜನ ಬಂದಿವೆ. ನಾವು ಒಂದು ಬಸ್ಸಲ್ಲಿ ಬಂದಿರೋದು ಅಂದ್ರೆ ಒಂದು 54 ಜನ. ಅವರು ಎಷ್ಟುವರೆಗೆ ಅಂತ ಸುಮ್ಮನೆ ಇರೋಕ್ಕಾಗತ್ತೆ ಸರ್? ಅವರಿಗೆ ಅಂತ ತಿಳುವಳಿಕೆ ಹುಟ್ಟಿದ ತಕ್ಷಣನೇ ಅವ್ರು ತಮ್ಮಷ್ಟಕ್ಕೆ ತಾವು ಈಗ ನೋಡ್ರಿ, ಎಲ್ಲರಿಗೂ ನಾವು ಕರೆ ಕಳಿಸಿ ಬಾ ಅಂತ ಹೇಳಿಲ್ಲ. ನಾವು ಸುಮ್ಮನೆ ಗೊತ್ತಾಗಿದ ತಕ್ಷಣನೇ ತಮ್ಮಷ್ಟಕ್ಕೆ ತಾನೇ ಎಲ್ಲ ಊರಿಂದ ಅವರಾಗೆ ಬಂದಿರತಕ್ಕಂಥ ಜನ ಸೇರಿರೋದು. ಯಾರನ್ನ ಅವ್ರನ್ನ ನೀವು ಬರ್ಬೇಕು ಅಂತೇಳಿ ಯಾರು ಫೋನ್ ಮಾಡಿಲ್ಲ, ಪೋಸ್ಟ್ ಮಾಡಿಲ್ಲ. ಅವ್ರಿಗೆ ಕೊಟ್ಟಿರೋ ಡೇಟಿನ ಪ್ರಕಾರ ಕರೆಕ್ಟ್ ಆಗಿ ಬಂದು ಇವತ್ತು ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಜನ. ಆ ಸಿಗೋವರೆಗೂ ಇನ್ನೂ ಎಷ್ಟು ವರ್ಷ ಆದರೂ ಬಿಡಲ್ಲ. ಅದು ಅವ್ರು ಮಾಡಲೇಬೇಕು ಜಾರಿಗೆ. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ.